ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಕರ್ನಾಟಕದ ನೆರೆ ಸಂತ್ರಸ್ತರ ಬಗ್ಗೆ ನಿರ್ಲಕ್ಷಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಉತ್ತರ ಕರ್ನಾಟಕ ನೆರೆ ಸಂತ್ರಸ್ತರ ಬಗ್ಗೆ ನಿರ್ಲಕ್ಷ್ಯ ತಾಳಿದ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಸಮಿತಿಯು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ನೇತೃತ್ವದಲ್ಲಿ ಮಾಜಿ ಶಾಸಕರುಗಳಾದ ಆರ್ ನಾರಾಯಣ್, ಡಾ ರಫೀಕ್ ಅಹಮದ್, ಮುಖಂಡರುಗಳಾದ ಕೆಂಚುಮಾರಯ್ಯ, ಅತೀಕ್ ಅಹಮದ್, ರೆಡ್ಡಿ ಚಿನ್ನಾಲಪ್ಪ, ಬಾಲಚಂದ್ರ ಸೇರಿದಂತೆ ಕೊಂಡವಾಡಿ ಚಂದ್ರಶೇಖರ್ ನೂರಾರು ಮಂದಿ ಪ್ರತಿಭಟನಾ ಧರಣಿ ನಡೆಸಿದರು. ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿಯಿಂದಾಗಿ ಲಕ್ಷಾಂತರ ಜನರ ಆಸ್ತಿಪಾಸ್ತಿ ಮನೆಮಠ ಕಳೆದುಕೊಂಡು ಸಾಕಷ್ಟು ತೊಂದರೆ ಅನುಭವಿಸಿದರೂ ಕೇಂದ್ರ ಸರ್ಕಾರ ಕಿಂಚಿತ್ ಆಸಕ್ತಿ ವಹಿಸಿಲ್ಲವೆಂದು ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ಆರೋಪಿಸಿದರು. ನೆರೆ ಹಾವಳಿಯಿಂದಾಗಿ 60,000 ಕೋಟಿ ರು ನಷ್ಟ ಉಂಟಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಮನವಿಗೂ ನಿರ್ಲಕ್ಷ್ಯ ತೋರಿದ್ದಾರೆ. ಪ್ರಧಾನಿ ರಾಜ್ಯಕ್ಕೆ ಬಂದರೂ ನೆರೆ ಪ್ರದೇಶಕ್ಕೆ ಭೇಟಿ ನೀಡಲಿಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಆರೋಪಿಸಿದರು. ಕೆಲವು ದಿನಗಳ ಹಿಂದೆ ನಮ್ಮ ಪ್ರಧಾನಮಂತ್ರಿಗಳು ಏನು ಇಸ್ರೋ ವತಿಯಿಂದ ಪ್ರತಿಷ್ಠಿತ ಇಸ್ರೋ ವತಿಯಿಂದ ಚಂದ್ರಯಾನ 2 ಏನು ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಏನು ಹೇಳ್ತದೆ ಅದನ್ನು ನೋಡಲು ಬಂದಿದ್ರು. ಬಹಳ ಸಂತೋಷ, ನಮಗೂ ಕೂಡ ಬಹಳ ಹೆಮ್ಮೆ ಆಗ್ತದೆ. ಏನು ಜವಾಹರ್ ನೆಹರು ಅವರು ನಾಸಾಕ್ಕೆ ನಾವು ಚಾಲೆಂಜ್ ಮಾಡಿಬಿಟ್ಟು ಇಸ್ರೋನ ಪ್ರಾರಂಭ ಮಾಡಿದ್ರು. ಅದೇ ರೀತಿಯಾಗಿ ಮನಮೋಹನ್ ಸಿಂಗ್ ಅವರು ಅವರ ಅಧಿಕಾರದಲ್ಲಿದ್ದಾಗ ಚಂದ್ರಯಾನ 2 ಅವರು ಅನುಮೋದನೆ ಕೊಟ್ಟರು. ಇವತ್ತು ಈ ವಾರ ಅದನ್ನು ಒಂದು ನಾವು ಗಳಿಗೆ ನಾವೆಲ್ಲರೂ ಕಾಯ್ತಾ ಇದ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಬಂದು ಅದನ್ನು ನೋಡಕ್ಕೆ ವೀಕ್ಷಣೆ ಮಾಡಿ ಬಂದಿದ್ರು. ಬಹಳ ಸಂತೋಷ, ನಮಗೆಲ್ಲರೂ ಬಹಳ ಹೆಮ್ಮೆ ಆಗ್ತದೆ. ಆದ್ರೆ ಆ ಘಟನೆ ನಡೆದ ನಂತರ ಕೊನೆ ಪಕ್ಷ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಕರೆದು, ವಿರೋಧ ಪಕ್ಷದ ನಾಯಕರಿಗೆ ಅಥವಾ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಕರೆದು, ನಮ್ಮ ರಾಜ್ಯದಲ್ಲಿ ಏನಾಗಿದೆ, ನೆರೆ ಹಾವಳಿಯಿಂದ ಎಷ್ಟು ನಷ್ಟ ಆಗಿದೆ, ಯಾವ ರೀತಿ ನಾನು ಅನುದಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳಿದೆ. ಅವರೊಂದು ಖಂಡಿಷನ್ ಆಗಿದೆ, ಈ ಪೇಪರ್ ನೋಡ್ತಾ ಇದೆ. ನಮ್ಮ ಮುಖ್ಯಮಂತ್ರಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನನಗೆ ಅಸಮಾಧಾನ ಆಗಿದೆ. ನನಗೆ ಏನು ಪ್ರಧಾನಮಂತ್ರಿಗಳು ಬೆಂಗಳೂರು ನಗರ ಬಂದಾಗ ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪರಿಸರ ಮಾಲಿನ್ಯ ಪ್ರಮಾಣ ಪತ್ರವನ್ನು ಪಡೆಯಲು ತುಮಕೂರಿನಲ್ಲಿ ವಾಹನ ಸವಾರರು ಮುಗಿಬಿದ್ದಿದ್ದಾರೆ. ಆರೋಗ್ಯ ಸರಿ ಇಲ್ಲ ಎಂದರೂ ತಮ್ಮ ದೇಹದ ಬಿಪಿ ಶುಗರ್ ಚೆಕ್ ಮಾಡಿಸಿಕೊಳ್ಳುವುದೇ ಈಗ ಕಷ್ಟ. ಅಂತಹುದರಲ್ಲಿ ತಾವು ಓಡಿಸುವ ಗಾಡಿಯ ಆರೋಗ್ಯ ತಪಾಸಣೆಗೆ ಮಾತ್ರ ಜನ ಮುಗಿಬೀಳುತ್ತಿರುವುದು ನಗರದಲ್ಲೀಗ ಭಾರಿ ಸುದ್ದಿಯಾಗಿದೆ. ಏನಪ್ಪಾ ಇದು, ಗಾಡಿಯ ಆರೋಗ್ಯವೇ ಎಂದು ಮೂಗು ಹುಬ್ಬೇರಿಸಿದರೆ ಹೌದು. ಈಗಿನ ಹೊಸ ಸಂಚಾರಿ ನಿಯಮಗಳ ಪ್ರಕಾರ ಹೊಗೆ ತಪಾಸಣೆಯ ಪ್ರಮಾಣ ಪತ್ರ ಕಡ್ಡಾಯ ಮಾಡಲಾಗಿದೆ. ಇಲ್ಲಿಯ ತನಕ ಟೇಕನ್ ಫಾರ್ ಗ್ರಾಂಟೆಡ್ ಎಂಬಂತೆ ಉದಾಸೀನ ಮನೋಭಾವ ತೋರುತ್ತಿದ್ದ ವಾಹನಗಳ ಮಾಲೀಕರು ದಿನಗಟ್ಟಲೆ ಕ್ಯೂ ನಿಂತು ತಮ್ಮ ವಾಹನಗಳ ಹೊಗೆ ಉಗುಳುವಿಕೆಯ ಪತ್ರಕ್ಕಾಗಿ ಅಲೆಯುವುದು ಸಾಮಾನ್ಯವಾಗಿದೆ. ಪತಿ ಅಂತ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ವಿ, ವೆಂಕಟಚಲಪತಿ ಅಂತ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೀವಿ. ಎಮಿಷನ್ ಸರ್ಟಿಫಿಕೇಟ್ಗೋಸ್ಕರವಾಗಿ ಇವತ್ತೊಂದು ರಜಾ ಹಾಕಿ ಬರ್ತಾ ಇದ್ದೀವಿ. ಇದಕ್ಕೋಸ್ಕರವಾಗಿ ತುಂಬಾ ನಮಗೆ ಅನಾನುಕೂಲ ಆಗ್ತಾ ಇದೆ. ದಯವಿಟ್ಟು ಇದರಲ್ಲಿ ಸರ್ಕಾರ ಏನಾದರೂ ಬದಲಾವಣೆ ಮಾಡಿ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಇದೇ ನಮ್ಮಂತೆ ಇದೇ ಥರ ಸುಮಾರು ಜನ ವ್ಯಕ್ತಿಗಳಿಗೂ ಕಷ್ಟ ಸಾಧ್ಯ ಆಗ್ತಾ ಇದೆ. ಅದರಿಂದ ಏನಾದರೂ ಬದಲಿ ವ್ಯವಸ್ಥೆ ಮಾಡಿ ಸರ್ಕಾರ ಕ್ರಮ ತಗೊಳ್ಬೇಕು ಇದರಲ್ಲಿ ಕೇಳ್ಕೊಂತೀವಿ. ಈಗಿನ ಟ್ರಾಫಿಕ್ ರೂಲ್ಸ್ ಬಗ್ಗೆ ನಮಗೆ ಗೌರವ ಇದೆ, ಬಟ್ ಇದು ದಂಡ ಇದೆಯಲ್ಲ ಅದು ಜಾಸ್ತಿ ಆಯಿತು ಸಾಮಾನ್ಯ ಜನಗಳಿಗೆ. ಏಕದಮ್ ಒಂದೇ ಸರಿ ಈ ಥರ ಮಾಡೋದು ಕಷ್ಟ ಸಾಧ್ಯ ಇದೆ, ಅಂತವಾಗಿ ಮಾಡಬೇಕಾಯ್ತು, ಬಟ್ ದಂಡ ಜಾಸ್ತಿ ಆಗ್ಬಿಡ್ತು ಅಂತ ಹೇಳ್ತೀವಿ. ತುಮಕೂರು ನಗರ ಒಂದರಲ್ಲಿಯೇ ಸಾವಿರಾರು ದ್ವಿಚಕ್ರ ವಾಹನಗಳು ಮತ್ತು 4 ಚಕ್ರದ ವಾಹನಗಳು ಇವೆ. ಹೊಸ ವಾಹನ ಖರೀದಿಸಿ ನೋಂದಣಿ ಮಾಡಿಸುವಾಗ ಪರಿಸರ ಮಾಲಿನ್ಯ ಪ್ರಮಾಣ ಪತ್ರ ಪಡೆಯುವುದು ಬಿಟ್ಟರೆ ಮತ್ತೆ ಅದರ ಬಗ್ಗೆ ಅಷ್ಟು ತಲೆಕೆಡಿಸಿಕೊಂಡಂತೆ ಇರಲಿಲ್ಲ. ಆದರೆ ಈಗಿನ ಕಾನೂನುಗಳ ಸುಳಿಗೆ ತಪ್ಪಿಸಿಕೊಳ್ಳುವುದರ ಜೊತೆಗೆ ಭಾರಿ ದಂಡ ತೆರಬೇಕಾದ ಅನಿವಾರ್ಯತೆ ಇರುವುದರಿಂದ ಸಾರ್ವಜನಿಕರು ವಾಹನ ಹೊಗೆ ತಪಾಸಣಾ ಕೇಂದ್ರಗಳ ಬಳಿ ಎಡತಾಕುತ್ತಿದ್ದಾರೆ. ಹಾಂ
ಇಡೀ ತುಮಕೂರು ನಗರದಲ್ಲಿ ಸದ್ಯಕ್ಕೆ ಒಂದೇ ಒಂದು ತಪಾಸಣಾ ಕೇಂದ್ರ ಕಾರ್ಯ ನಿರ್ವಹಿಸುತ್ತಿರುವುದರಿಂದ ನಾಗರಿಕರು ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ತಮ್ಮ ವಾಹನಗಳ ಜೊತೆ ಬಿಸಿಲಿನಲ್ಲಿ ನಿಂತು ಪ್ರಮಾಣ ಪತ್ರ ಪಡೆಯುವ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ಟ್ರಾಫಿಕ್ ರೂಲ್ಸ್ ಏನ್ ಮಾಡಿದರೆ ಅದು ಫ್ಯೂಚರ್ ಅಲ್ಲಿ ಒಳ್ಳೇದೇ ಆಗುತ್ತೆ, ಆದ್ರೆ ಈಗ ಸದ್ಯಕ್ಕೆ ಈ ತರ ಎಲ್ಲ ನಮಗೆ ತೊಂದರೆ ಆಗ್ತಾ ಇದೆ. ಅವ್ರು ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮೂರ್ನಾಲ್ಕು ಪಾಯಿಂಟ್ಗಳು ಮಾಡಿ ಆಮೇಲೆ ಅದನ್ನ ಅಪ್ಲೈ ಮಾಡಿದ್ರೆ ಒಳ್ಳೇದಾಗ್ತಾ ಇದೆ. ಈ ತರ ಎಮಿಷನ್ ಟೆಸ್ಟ್ಗಳು ಒಂದೇ ಪಾಯಿಂಟ್ ಇಡೀ ತುಮಕೂರಲ್ಲಿ ಒಂದೊಂದು ಎರಡು ಪಾಯಿಂಟ್ ಇದೆ, ಅದೇನು ಓಪನ್ ಆಗಿಲ್ಲ, ಇದು ಓಪನ್ ಆಗಿದೆ. ಬೆಳಿಗ್ಗೆ ನಾವು ಸದ್ಯಕ್ಕೆ ಹೆಲ್ಮೆಟ್ ರಹಿತ ಚಾಲನೆ, ವಾಹನ ಚಲಾವಣೆಯ ವೇಳೆ ಮೊಬೈಲ್ ಬಳಕೆ ಮತ್ತು ಸಿಗ್ನಲ್ ಜಂಪ್ನಂತಹ ಭೌತಿಕ ಸಂಚಾರಿ ನಿಯಮಗಳ ಉಲ್ಲಂಘನೆಗಳನ್ನ ತುಂಬಾ ಗಂಭೀರವಾಗಿ ಮೊದಲ ಹಂತದಲ್ಲಿ ಪರಿಗಣಿಸಿ ದಂಡ ವಿಧಿಸಲಾಗುವುದು. ನಂತರದ ದಿನಗಳಲ್ಲಿ ಚಾಲನಾ ಪರವಾನಗಿ, ಮಾಲಿನ್ಯ ಪ್ರಮಾಣ ಪತ್ರ ಮತ್ತಿತರ ದಾಖಲೆಗಳ ಪರಿಶೀಲನೆಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂಬ ಅನಿಸಿಕೆ ವ್ಯಕ್ತಪಡಿಸುತ್ತಾರೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಂಶಿಕೃಷ್ಣ. ಒಟ್ಟಾರೆಯಾಗಿ ಹೊಸ ಸಂಚಾರಿ ನಿಯಮಗಳು ಅತ್ತ ಉಗುಳಲು ಆಗದೆ ಇತ್ತ ಅರಗಿಸಿಕೊಳ್ಳಲು ಆಗದೆ ಜನ ತತ್ತರಿಸುವಂತಾಗಿರುವುದು ಸತ್ಯ. ಹೊಸ ನಿಯಮಗಳ ಸಡಿಲಿಕೆಯ ಬಗ್ಗೆಯೂ ಸಂಬಂಧಪಟ್ಟವರು ಗಮನ ಹರಿಸುವುದು ಸೂಕ್ತ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಭೂಷಣ್ ಮಡಿಗೇಶಿ, ಎಡಿಜಿಟಲ್ ತುಮಕೂರು. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬಂಧನಕ್ಕೂ ಬಿಜೆಪಿಗೂ ಸಂಬಂಧ ಇಲ್ಲವೆಂದು ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯರವರು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಸರ್ಕಾರ ಪತನವಾಗುವುದಿಲ್ಲ, ಮಧ್ಯಂತರ ಚುನಾವಣೆ ಸಹ ನಡೆಯುವುದಿಲ್ಲವೆಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ಮಾಜಿ ಸಚಿವ ರೇಣುಕಾಚಾರ್ಯ ಸ್ಪಷ್ಟಪಡಿಸಿದರು. ತುಮಕೂರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ರೇಣುಕಾಚಾರ್ಯರವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಯಡಿಯೂರಪ್ಪರವರ ಬಗ್ಗೆ ಮಾತನಾಡಲು ಯಾವುದೇ ನೈತಿಕತೆ ಇಲ್ಲವೆಂದರು. ನಿಮ್ಮಲ್ಲಿರುವ ಒಳಜಗಳವನ್ನು ಮೊದಲು ಸಿದ್ದರಾಮಯ್ಯರವರೇ ಸರಿಪಡಿಸಿಕೊಳ್ಳಿ ಎಂದು ವ್ಯಂಗ್ಯವಾಡಿದರು. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬಂಧನಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ, ನಾವು ದ್ವೇಷ ರಾಜಕಾರಣ ಮಾಡುತ್ತಿಲ್ಲ, ಇಡಿ ಅಧಿಕಾರಿಗಳು ತನ್ನ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸಿದ್ದರಾಮಯ್ಯರು ಯಡಿಯೂರಪ್ಪನಿಗೆ ಹೈಕಮಾಂಡ್ ಇದಿಲ್ಲ ಇಲ್ಲಿ ಅದು ಇಲ್ಲ ಕಥೆ ಹೇಳ್ತಾರೆ, ಬೇರೆ ಅರ್ಥದಲ್ಲಿ ಸಿದ್ದರಾಮಯ್ಯ ಮಾತಾಡ್ತಾರೆ. ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಮಾಡಿ ಮುಖ್ಯಮಂತ್ರಿಗೆ ಪರಮಾಧಿಕಾರ ಕೊಡಿದರೆ, ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಉತ್ತಮವಾದ ಆಡಳಿತವನ್ನು ಕೊಡ್ತಿದ್ದಾರೆ. ಈ ಸರ್ಕಾರ ನಾಲ್ಕೇ ತಿಂಗಳು ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರೇ ಕಾಂಗ್ರೆಸ್ನಲ್ಲಿ ಒಂದೂವರೆ ತಿಂಗಳ ಪ್ರತಿಪಕ್ಷ ನಾಯಕ ಸ್ಥಾನ ಖಾಲಿ ಇದೆ, ಪ್ರತಿಪಕ್ಷದ ನಾಯಕ ಸ್ಥಾನ ನಿಮಗೆ ಯಾರು ಅಂತ ಎ ಬಿ ಸಿ ಡಿ ಈ ರೀತಿ ಪಟ್ಟಿ ಇದೆ. ನಿಮ್ಮ ಇರ್ತಕ್ಕಂಥ ಒಳಜಗಳ ನಿಮ್ಮಲ್ಲೇ ಒಳಜಗಳ ಇದೆ. ಪ್ರತಿಪಕ್ಷ ನಾಯಕನ ಸ್ಥಾನ ಈಗಲೂ ಆಯ್ಕೆ ಮಾಡೋಕ್ಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಯಡಿಯೂರಪ್ಪನವರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕಕ್ಕಿಲ್ಲ. ಸರ್ಕಾರ ಮೂರು ವರ್ಷ ಎಂಟು ತಿಂಗಳು ಈ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ರೈತನ ಎಲ್ಲರ ವರ್ಗದ ಪರವಾಗಿ ಉತ್ತಮವಾದ ಆಡಳಿತವನ್ನು ಕೊಟ್ಟೇ ಕೊಡ್ತೀವಿ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರು ಅಗಲು ಕನಸು ಕಾಣ್ತಿದ್ದಾರೆ, ಸರ್ಕಾರ ಪತನ ಆಗುತ್ತೆ. ಯಾವುದೇ ಕಾರಣಕ್ಕೂ ಸರ್ಕಾರ ಪತನ ಆಗಲ್ಲ. ಚುನಾವಣೆ ಮಧ್ಯಂತರ ಚುನಾವಣೆ ನಡೆಯಲ್ಲ. ಈ ಚುನಾವಣೆ ಈ ಅವಧಿ ಮುಗಿಸಿ 2023 ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತೇಳಿ ನಾನು ಘಂಟಾ ಘೋಷವಾಗಿ ಹೇಳ್ತಿದ್ದೀನಿ. ಇವತ್ತು ರೈತ ಭಾರತ ದೇಶ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತನ ಪರವಾಗಿ ನಮ್ಮ ಸರ್ಕಾರ ಉತ್ತಮ ಆಡಳಿತವನ್ನು ಕೊಡಿದೆ, ನಿಮಗೆ ಅನುಮಾನ ಬೇಡ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರಿಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಅಮಿತ್ ಶಾ ಅವರಿಗೆ ಮನವರಿಕೆ ಮಾಡಿಕೊಡಿದ್ರೆ ಹಣ ಬಿಡುಗಡೆ ಆಗುತ್ತೆ. ಅದ್ರ ಬಗ್ಗೆ ಅನುಮಾನ ಇದನ್ನು ಸಹ ಎಲ್ಲಿ ಮಾತಾಡಿದ್ರು ಯಾವ ಮಾತಾಡಿದ್ರು ನಿಮ್ಮನ್ನು ಕೂರಿಸಿ ಮಾತಾಡಬೇಕಾಯ್ತಾ? ಪ್ರಧಾನಮಂತ್ರಿಗಳ ಜೊತೆ ಮಾತಾಡಿದ್ದು ವಿಡಿಯೋ ಆಡಿಯೋ ವಿಡಿಯೋ ಮಾಡಿ ಬಿಡುಗಡೆ ಮಾಡಬೇಕಾಯ್ತಾ? ಏನು ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದಾಗ ಸಿದ್ದರಾಮಯ್ಯನವರು ಇಲ್ಲೇ ಫುಡ್ ಪಾರ್ಕಿಗೆ ಉದ್ಘಾಟನೆ ಬಂದಾಗ ಅವರು ಪ್ರಧಾನಮಂತ್ರಿಗಳು ಭಾಷಣ ಮುಗಿಸಿ ಹೋಗೋದ್ರೊಳಗೆ ಅವಾಗ ಎಚ್ಚರಾಗಿತ್ತು. ಹಿಂದೆ ಕೇಂದ್ರ ಸರ್ಕಾರ ಮೋದಿಯವರು ಬಂದದ್ದನ್ನ ನೀವು ಸದ್ಬಳಕೆ ಮಾಡಿಕೊಳ್ಳಿಲ್ಲ, ಚೀನಾ ಕೊಟ್ಟರು ಪ್ರಧಾನಮಂತ್ರಿಗಳು, ಅಲ್ಲಿ
ಹೂಡಿಕೆದಾರ ಸಮಸ್ಯೆ ಬೇರೆ ಬೇರೆ ಕಾರಣಕ್ಕೆ ಕರ್ನಾಟಕ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಹೋಗ್ಲಿಲ್ಲ. ಈಗೇನು ಯಡಿಯೂರಪ್ಪನವರ ಬಗ್ಗೆ ಬಿಜೆಪಿ ಬಗ್ಗೆ ಟೀಕೆ ಮಾಡ್ತೀರಿ, ಆತ್ಮನೌಕರ ಮಾಡ್ಕೊಳ್ರಿ. ನೀವು ಅಧಿಕಾರದಾಗಿದ್ದ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿತ್ತು? ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡಿದ್ರೆ, ಅಮಿತ್ ಶಾ ಅವರಿಗೆ ಮನವರಿಕೆ ಮಾಡಿಕೊಡಿದ್ರೆ, ಸೀತಾರಾಮನ್ ಅವರಿಗೆ ಮನವರಿಕೆ ಮಾಡಿಕೊಡಿದ್ರೆ, ಇವತ್ತು ರಾಜ್ಯಕ್ಕೇನು ಅತಿವೃಷ್ಟಿ ಇದೆ, ನೆರೆಪೀಡಿತ ತಾಲೂಕುಗಳಿಗೆ ಆ ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನೂರಕ್ಕೆ ನೂರು ಇಷ್ಟೆಲ್ಲ ಹಣ ಬಿಡುಗಡೆ ಮಾಡ್ತಾರೆ. ಅನುಮಾನ ಇರಲಿ, ಬೆಂಗಳೂರಿಗೆ ಬಂದ್ರು ಕೂಡ ಅವರು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮನವರಿಕೆ ಮಾಡಿಕೊಡಿದ್ರೆ ಅದ್ರ ಬಗ್ಗೆ ಅನುಮಾನ ಬೇಡ ಅಂತ ಹೇಳ್ತೀನಿ ಸರ್. ಒಂದು ಈ ಡಿ ಕೆ ಶಿವಕುಮಾರ್ರ ಬಂಧನವನ್ನ ಬೇರೆ ರೀತಿ ವಿಷಯಾಂತರ ಮಾಡಿಕೊಂಡಿದೆ. ಡಿ ಕೆ ಶಿವಕುಮಾರ್ ಬಂಧನಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಕೇಂದ್ರ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಏನು ಇಡಿಯವ್ರ ಹತ್ರ ಮಾಹಿತಿ ಇದೆ, ಲೆಕ್ಕಪತ್ರಗಳು ಸುಳ್ಳು ಲೆಕ್ಕಪತ್ರಗಳು, ಅದನ್ನೆಲ್ಲ ಅವರು ಪರಿಶೀಲನೆ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ದ್ವೇಷ ರಾಜಕಾರಣ ಮಾಡಲ್ಲ, ಅದನ್ನ ಬಂಧಿಸಬೇಕಂತಲೂ ಬಿಜೆಪಿ ಎಲ್ಲಿ ಹೇಳಿಲ್ಲ. ಇಡಿ ತನ್ನ ಕೆಲಸ ತಾನು ಮಾಡಿದ್ದೇನೆ ವಿನ ಖಂಡಿತ ಹೇಳ್ತೀನಿ. ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಹೇಳ್ತೀನಿ, ನೀವು ಈ ಬಂದ್ ಕರೆ ಕೊಡೋದು ಅಥವಾ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಮಾಡೋದು ಇದು ಒಳ್ಳೇದಲ್ಲ. ಇದು ಏನಾಗುತ್ತಂದ್ರೆ ಎಲ್ಲ ವರ್ಗದ ಜನರು ಪರಸ್ಪರ ಸಹೋದರರಾಗಿ ಬಾಳ್ಬೇಕು ರಾಜ್ಯದಲ್ಲಿ. ಜಾತಿಗಳನ್ನು ಎತ್ಕಟ್ಟತಕ್ಕಂಥ ಕೆಲಸ ಮಾಡಿದರೆ ನಾಳೆ ರಾಜ್ಯದ ಜನರ ಮೇಲೆ ದುಷ್ಪರಿಣಾಮ ಬರುತ್ತೆ, ಇದು ಒಳ್ಳೇದಲ್ಲ. ಹಿಂದೆ ಯಡಿಯೂರಪ್ಪನವ್ರಿಗೆ ಯಾವ ರೀತಿ ಮಾಡಿರಿ ಕಾಂಗ್ರೆಸ್ನವರು? ಹಂಸರಾಜ್ ಮೇಲೆ ಭರದ್ವಾಜ್ ಮೇಲೆ ಉತ್ತರ ತಂದ್ರೆ ತಾವು ಕೇಸ್ ಹಾಕಿಲ್ಲ? ಅವಾಗ ನಾವೇನಾದ್ರೂ ವೀರಶಿವ ಮಹಾಸಭಾ ವೀರಶಿವ ಸಂಘಟನೆಗಳು ಮಠಾಧೀಶರ ನಾವು ಯಾರಾದರೂ ಪ್ರತಿಭಟನೆ ಮಾಡಿದ ಹಂಗಂತೇಳಿ ದಯಮಾಡಿ ಮಠಾಧೀಶರ ಬಗ್ಗೆ ನೀವು ನಾನು ಏನು ತಕರಾರು ಇತ್ತಲ್ಲ. ಯಾರು ಕೆಲವರು ಮತ್ತು ಮಾಧ್ಯಮದಲ್ಲಿ ಕಾಂಟ್ರಿವರ್ಸಿ ಮಾಡೋದು ಬೇಡ. ನಾನು ಯಾವುದೇ ಮಠಾಧೀಶರ ಬಗ್ಗೆ ಮಾತಾಡಲ್ಲ, ಮಠಾಧೀಶರ ಬಗ್ಗೆ ನನಗೆ ಗೌರವ ಇದೆ ಸರ್. ಹೇಳ್ತೀನಿ, ಹಿಂದುಳಿದ ವರ್ಗದ ಮಠಾಧೀಶ ಒಕ್ಕೂಟ ಇರ್ಬೋದು, ವೀರಶಿವ ಇರ್ಬೋದು, ಅಥವಾ ಒಕ್ಕಲಿಗೆ ಮಠಾಧೀಶರು ಅಪ್ಪ ಅತ್ಯಂತ ಭಾರತೀಯ ಜನತಾ ಪಾರ್ಟಿ ನಮಗೆ ಬಹಳ ಗೌರವ ಇದೆ ಮಠಾಧೀಶರ ಬಗ್ಗೆ. ಆದರೆ ಎಲ್ಲೋ ಒಂದು ಕಡೆ ಇವರು ಆ ಸಮಾಜವನ್ನ ಮುಗ್ಧರನ್ನ ಎತ್ಕರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾರಲ್ಲ, ಸಾರ್ವಜನಿಕರ ಆಸ್ತಿ ಸರ್ಕಾರಿ ಆಸ್ತಿ ನಷ್ಟ ಮಾಡಿದರೆ ಯಾರಿಗೆ ನಷ್ಟ? ರಾಜ್ಯದ ಖಜಾನೆ ಭಾರ ಬೀಳುತ್ತೆ, ನಷ್ಟ ಆಗುತ್ತೆ. ನಾನು ಹೇಳ್ತೀನಿ, ನಿಮಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಪ್ರೀತಿ ಇದ್ರೆ ಗೌರವ ಇದ್ರೆ ಹೋರಾಟ ಮಾಡಿದಷ್ಟು ಕೋರ್ಟ್ ವಿರುದ್ಧ ಹೋರಾಟ ಮಾಡಿದಂಗಿರುತ್ತೆ. ನೀವು ಕೋರ್ಟಿನ ಒಳಗಡೆ ಅದಕ್ಕೋಸ್ಕರ ಅಡ್ವೊಕೇಟ್ ಹುಡುಗರು ಅವ್ರ ಮುಖಾಂತರ ಕಾನೂನು ಸಮರ ಮಾಡ್ರಿ. ನೀವು ಬಹಿರಂಗವಾಗಿ ಸುಡೋದು ಮತ್ತೊಂದು ಮಾಡಿದ್ರೆ ಡಿ ಕೆ ಶಿವಕುಮಾರ್ನ ಎಲ್ಲೋ ಒಂದು ಕಡೆ ನಿಮಗೆ ಹೊರಗಡೆ ಅವರು ಬರೋಕ್ಕೆ ಇಷ್ಟ ಎಲ್ಲ ಕಾಣಿಸುತ್ತೆ. ಕಾನೂನು ಸಮರದಲ್ಲಿ ಅವ್ರಿಗೆ ಗೊತ್ತಿದೆ, ಅಡ್ವೊಕೇಟ್ ಉಳಿದ್ರೆ ಕಾನೂನು ಇದೆ ನೋಡ್ಕೊಳ್ತಾರೆ, ಅವ್ರು ಹೋರಾಟ ಮಾಡ್ತಾರೆ. ನೀವು ಹೋರಾಟ ಮಾಡಿದಷ್ಟು ಕೋರ್ಟ್ ವಿರುದ್ಧ ಹೋರಾಟ ಮಾಡೋದಕ್ಕೆ, ಸಮಾಜಗಳ ವಿರುದ್ಧ ಸಮಾಜಗಳನ್ನ ಸಂಘರ್ಷ ಮಾಡ್ತಕ್ಕಂಥ ಕೆಲಸ ಸಮಾಜಗಳ ಮಧ್ಯೆ ಸಂಘರ್ಷ ಕೆಲಸ ಮಾಡ್ತಕ್ಕಂಥ ಮಾಡ್ತೀರಿ. ವರ್ಷ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಮುಖಂಡರಿಗೆ ಡಿ ಕೆ ಶಿವಕುಮಾರ್ ಹೊರ ಬಂದರೆ ಕಾಂಗ್ರೆಸ್ನಲ್ಲಿ ಒಬ್ಬ ಪ್ರಭಾವಿ ಮುಖಂಡ ಡಿ ಕೆ ಶಿವಕುಮಾರ್ ಆ ಪಕ್ಷದಲ್ಲಿ, ರಾಜ್ಯದಲ್ಲ, ಕಾಂಗ್ರೆಸ್ನಲ್ಲಿ ಒಬ್ಬ ಪ್ರಭಾವಿ ಸಚಿವ ಪ್ರಭಾವಿ ಮುಖಂಡರು ಅವ್ರು ಹೊರಗಡೆ ಬಂದರೆ ಎಲ್ಲಿ ಪ್ರತಿಪಕ್ಷ ನಾಯಕ ಆಗಿಬಿಡ್ತಾರೆ ಅಥವಾ ರಾಜ್ಯದ ಅಧ್ಯಕ್ಷ ಆಗಿಬಿಡ್ತಾರೆ, ಸ್ಪರ್ಧೆ ಇದೆ. ಅದಕ್ಕೋಸ್ಕರ ಶಾಶ್ವತವಾಗಿ ಡಿ ಕೆ ಶಿವಕುಮಾರ್ ಒಳಗಿಡಬೇಕಂತೇಳಿ ಕಾಂಗ್ರೆಸ್ಸಿನ ಮುಖಂಡರು ಈ ರೀತಿ ವಾಮ ಮಾರ್ಗದ ಮುಖಾಂತರ ಗಲಾಟೆ ಮಾಡಿಸಿ ಮುಗ್ಧರ ಮೇಲೆ ಕೇಸ್ ಹಾಕ್ತಿರಲಿಲ್ಲ. ನಾನು ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತೀನಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಾಹನಗಳಿಂದ ಬೆಂಕಿ ಹಚ್ಚಿರಿ, ಹಚ್ಚಿ ನೋಡೋದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಾಹನಗಳು. ನಿಮಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಅಭಿಮಾನ ಇದ್ರೆ ಅಥವಾ ತಾವು ಪೆಟ್ರೋಲ್ ಸುರ್ಕೊಟ್ರಿ, ಯಾರು ಅಮಾಯಕರಿಗೆ ಎತ್ಕಟ್ಟಿ ಹಾಗೆ ಮಾಡ್ರಿ ಹೀಗೆ ಮಾಡ್ರಿ ಅಂತ ಪ್ರಚೋದನೆ ಮಾಡ್ತಿರಲ್ಲ. ನಾಳೆ ಇದು ನಿಮ್ಮ ಪಕ್ಷದ ಮೇಲೆ ದುಷ್ಪರಿಣಾಮ ಬರುತ್ತೆ. ಡಿ ಕೆ ಶಿವಕುಮಾರ್ ಕಾನೂನು ಹೋರಾಟ ಹಿನ್ನಡೆ ಆಗುತ್ತೆ, ಇದು ಒಳ್ಳೇದಲ್ಲ ಅಂತ ಹೇಳ್ತೀನಿ. ಶಿವಕುಮಾರ್ ಬಂಧನದ ಹಿನ್ನೆಲೆಯಲ್ಲಿ ಬಂದ್ ಮಾಡುವುದು, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡುವುದು ಸರಿಯಲ್ಲ, ಕಾನೂನು ರೀತಿಯಲ್ಲಿ ಹೋರಾಟ ನಡೆಸಬೇಕೇ ವಿನಃ ಪ್ರತಿಭಟನೆ ಮೂಲಕ ಅಲ್ಲವೆಂದರು. ತುಮಕೂರು ತಾಲೂಕು ಬೆಳಗುಂಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಿಜೆಪಿಯ ಮಂಗಳಗೌರಮ್ಮ ಆಯ್ಕೆಯಾಗಿದ್ದಾರೆ.
ತುಮಕೂರು ತಾಲೂಕು ಬೆಳಗುಂಬ ಗ್ರಾಮ ಪಂಚಾಯಿತಿಗೆ ಬಿಜೆಪಿಯ ಮಂಗಳಗೌರಮ್ಮ ಅವರು ಅಧ್ಯಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಚಿಕ್ಕರಂಗಯ್ಯ ರವರು ಕಳೆದ 15 ದಿನಗಳ ಹಿಂದೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಮಂಗಳಗೌರಮ್ಮ ಮತ್ತು ಜೆಡಿಎಸ್ನ ಪುಷ್ಪಲತಾರವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ಆನಂತರ ನಡೆದ ಚುನಾವಣೆಯಲ್ಲಿ ಬಿಜೆಪಿಯು ಮಂಗಳಗೌರಮ್ಮ ಅವರ 10 ತಿಂಗಳ ಅವಧಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆಯಾದರು. ತಹಶೀಲ್ದಾರ್ ಯೋಗಾನಂದ್ ರವರು ಚುನಾವಣಾ ಅಧಿಕಾರಿಯಾಗಿದ್ದರು. ನೂತನ ಅಧ್ಯಕ್ಷೆ ಮಂಗಳಗೌರಮ್ಮ ಅವರನ್ನ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಜನೀಯ ಸೇರಿದಂತೆ ಸದಸ್ಯರುಗಳು ಪುಷ್ಪಹಾರಗಳನ್ನು ಹಾಕಿ ಅಭಿನಂದಿಸಿದರು. ನಮ್ಮ ದಂಡಾಧಿಕಾರಿಗಳಿಗೂ ನಮಸ್ಕಾರ, ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಎಲ್ಲ ನಮ್ಮ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಬೆಳಗುಂಬ ಪಂಚಾಯಿತಿಯಲ್ಲಿ ಇಷ್ಟು ದಿವಸ ಒಂದು ವ್ಯವಹಾರ ಇಲ್ದಂಗೆ ಇಷ್ಟು ದಿನ ನಮ್ಮ ಮಾಜಿ ಅಧ್ಯಕ್ಷರು ಇಷ್ಟು ದಿನ ನಡೆಸ್ಕೊಂಬಂದರೆ ಮುಂದೆ ಬರೋ ಅಧ್ಯಕ್ಷರನ್ನು ಅಷ್ಟೇ, ನಮ್ಮ ಅವಧಿ ಒಳಗೆ ಏನೇ ಆಗಲಿ ನಾನು ತಾಲೂಕು ಪಂಚಾಯತ್ಗೆ ಅಧ್ಯಕ್ಷ ಆಗಿ ಒಂದು ಅವ್ಯವಹಾರ ಇಲ್ಲ. ಇಲ್ಲೂ ನಮ್ಮ ಸ್ನೇಹಿತಾಗಿ ಚಿಕ್ಕರಂಗಯ್ಯ ಆಗಿ ಇಷ್ಟು ದಿನ ಒಂದು ವ್ಯವಹಾರ ಅನ್ನೋದು ನಮ್ಮ ಲೈಫ್ನಲ್ಲಿ ಮಾಡಿಲ್ಲ. ನಾವು ಯಾರ ಹತ್ರ 5 ಪೈಸೆ ಅನ್ನೋದು ನಾವು ರಂಜನೆ ಆಗಲಿ ಏನೇ ಆಗಲಿ ನಾವು ಇವತ್ತಿನವರೆಗೆ ಮಾಡಿಲ್ಲ. ಇನ್ನು ಮುಂದೆ ಬರೋ ಅಧ್ಯಕ್ಷರಿಗೂ ನಾವು ಅದನ್ನೇ ಹೇಳಿ ಅವ್ರಿಗೂ ಒಂದು ಕಾಲಾವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಕಾಲಾವಕಾಶ ಕೊಟ್ಟು ಅವ್ರನ್ನೂ ಇವತ್ತಿನ ದಿವಸ ಅಧಿಕಾರಿಯಾಗಿ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿದ್ವಿ. ನಮ್ಮ ದಂಡಾಧಿಕಾರಿಗಳಿಗೆ ಬೆಳೆಯಿಂದ ಎಲ್ಲರೂ ಮಾಡಿ 2ನೇ ಅವಧಿಗೆ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ. ಮಾಜಿ ಉಪಾಧ್ಯಕ್ಷರಾಗಿದ್ದ, ಈಗ ಅಲ್ಲಿ ಸದಸ್ಯನಾಗಿ ಕುಂದೂರು ಗ್ರಾಮ. ನಮ್ಮ 10 ವರ್ಷದಿಂದ ಏನು ನಮ್ಮ ಪಂಚಾಯಿತಿ ಒಂದು ಶಾಂತಿಯುತದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಸುರೇಶ್ಗೌಡರ ನೇತೃತ್ವದಲ್ಲಿ ನಮ್ಮ ಎಲ್ಲ ಸದಸ್ಯರುಗಳು ಒಟ್ಟುಗೂಡಿ ಅವರ ಅಧ್ಯಕ್ಷತೆಯಲ್ಲಿ ಇಂಥವರೆಗೂ ನಡ್ಕೊಂಡು ಹೋಗ್ತಿದ್ದೀವಿ. ಇನ್ನು ಮುಂದೆನೂ ಸಹ ಶಾಸಕರ ಅಧ್ಯಕ್ಷ ಏನು ಮಾಜಿ ಶಾಸಕರ ಅಧ್ಯಕ್ಷತೆಯಲ್ಲಿ ನಡ್ಕೊಂಡು ಹೋಗ್ತೀವಿ. ಯಾವುದೋ ಅವ್ಯವಹಾರ ಇಲ್ಲದಂಗೆ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಗ್ರಾಮಾಂತರ ಠಾಣೆ ಸಬ್ಇನ್ಸ್ಪೆಕ್ಟರ್ ಲಕ್ಷ್ಮಯ್ಯರವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತಿತ್ತು. ಮಾಹಿತಿ ಹಕ್ಕು ತಜ್ಞ ಜೆಎಂ ರಾಜಶೇಖರ್ ಅವರನ್ನ ಮಾಹಿತಿ ಆಯುಕ್ತರನ್ನಾಗಿ ನೇಮಕ ಮಾಡಬೇಕೆಂದು ಆಗ್ರಹಿಸಿ ತುಮಕೂರಿನಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮಾಹಿತಿ ಹಕ್ಕು ತಜ್ಞರೆಂದೇ ಹೆಸರಾಗಿರುವ ಜಿಎಂ ರಾಜಶೇಖರ್ ಅವರನ್ನ ರಾಜ್ಯ ಸರ್ಕಾರದ ಮಾಹಿತಿ ಆಯುಕ್ತರನ್ನಾಗಿ ನೇಮಕ ಮಾಡಬೇಕೆಂದು ವಿವಿಧ ದಲಿತ ಪರ ಸಂಘಟನೆಗಳು ಮುಖಂಡರುಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಜೆಎಂ ರಾಜಶೇಖರ್ ಕಳೆದ 25 ವರ್ಷಗಳಿಂದ ಶ್ರೀಸಾಮಾನ್ಯರಿಗೆ ಅರಿವು ಮೂಡಿಸುವ ಮೂಲಕ ನಾಡಿನ ಮನೆಮಾತಾಗಿದ್ದಾರೆ. ವಿವಿಧ ಮಾಧ್ಯಮಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ದಾರೆ. ಇಂತಹ ಪ್ರತಿಭಾನ್ವಿತರನ್ನ ಸರ್ಕಾರವು ಗುರುತಿಸಿ ಸರ್ಕಾರದಿಂದ ಮಾಹಿತಿ ಆಯೋಗವು ಮಾಹಿತಿ ಆಯುಕ್ತರನ್ನಾಗಿ ಆಯ್ಕೆ ಮಾಡಬೇಕೆಂದು ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಒತ್ತಾಯಿಸಿದ್ದಾರೆ. ಮಾಹಿತಿಗಳನ್ನ ಸರಿಯಾಗಿ ಕೊಡದಲ್ಲೇ ಸಾರ್ವಜನಿಕರಿಗೆ ಹಂಚಿದ್ರೆ ಅದ್ರ ಬಗ್ಗೆ ಜಾಗೃತಿ ಅಂತ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಮಾಡೋದು ಮತ್ತು ಹೆಚ್ಚು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸಗಳು ಮಾಡಿದರೆ ಮತ್ತು ಮಾಹಿತಿ ಪುಸ್ತಕದ ಬಗ್ಗೆ ಸುಮಾರು ಒಂದು 500 ಪುಸ್ತಕಗಳನ್ನು ಬರೆದು ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಅಧಿಕಾರಿ ಸಾರ್ವಜನಿಕರಿಗೆ ಕಟ್ಟಕಡೆಯ ಸಾರ್ವಜನಿಕರಿಗೆ ತಲುಪ್ತಕ್ಕಂಥ ಪುಸ್ತಕಗಳನ್ನ ಬರೆದು ಇಡೀ ರಾಜ್ಯದಲ್ಲಿ ಅವರು ಮಾಹಿತಿ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಸಾಕಷ್ಟು ಅಧಿಕಾರಿಗಳಿಗೆ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ಬಗ್ಗೆ ಅವರಿಗೆ ಮಾಹಿತಿನೇ ಇರಲ್ಲ, ಆಕ್ಟ್ ಬಗ್ಗೆ ಕಾನೂನು ಬಗ್ಗೆ ತಿಳುವಳಿಕೆ ಇರಲ್ಲ. ಅಂಥ ಜನರಿಗೆ ಇಂಥ ರಾಜಶೇಖರ್ ಅವ್ರನ್ನ ಫೋನಿನ ಮೂಲಕ ಸಂಪರ್ಕಿಸಿ ಅವ್ರನ್ನ ಸಲಹೆ ಸಹಕಾರ ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ತಿಳುವಳಿಕೆಯಲ್ಲಿ ತುಮಕೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆ ನಿವಾರಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮುಂದಿನ 3 ವರ್ಷದೊಳಗೆ ಉತ್ತೀರ್ಣರಾಗಲು ಅವಕಾಶ ನೀಡಬೇಕೆಂದು ಬಿಇ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಒತ್ತಾಯಿಸಿದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯವು 2018 ಯೋಜನೆಯಲ್ಲಿ ಬಿಇ ಮೊದಲ ವರ್ಷದ ಸಿಪಿಎಚ್ಎಸ್ ಇಂಗ್ಲಿಷ್ ಮತ್ತು 2ನೇ ವರ್ಷದ ಸಿಪಿಎಚ್ಎಸ್ ಅಳವಡಿಸಿದ್ದು ಇದನ್ನ ತೆಗೆದುಹಾಕಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಈ 2 ವಿಷಯಗಳನ್ನು ಅರ್ಹತೆ ಆಧಾರದ ಮೇಲೆ ಪರಿಗಣಿಸದೆ ಅರ್ಹತೆಯಿಂದ ತೆಗೆದುಹಾಕಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಏನು ಪ್ರಾಬ್ಲಮ್ ಮಾಡ್ತಿದ್ದೀವಿ ಅಂದ್ರೆ ವಿ ಟಿ ಯು ಸ್ಟೂಡೆಂಟ್ಸ್ ಅಲ್ಲಿ ಮತ್ತು ಸಿಪಿಎಚ್ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಅದು ಅದನ್ನ ಮೊದಲು ಇಯರ್ ಬ್ಯಾಕಿ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಇವಾಗಿಂದ 17 ಸ್ಕೀಮಿಂದ ಅದನ್ನ ಈಗ 4 ಸಬ್ಜೆಕ್ಟ್ ಫೇಲ್ ಆಗಿ ಅದೊಂದು ಫೇಲ್ ಆದರೆ ಹುಡುಗರು 1 ವರ್ಷ ಮನೇಲಿ ಕೊಡಬೇಕಾಗುತ್ತೆ. ಅದನ್ನ ಈಗ ಆದಷ್ಟು ಬೇಗ ಸಬ್ಜೆಕ್ಟ್ನ ಪರಿಗಣಿಸ್ಬಾರ್ದು ಅಂತ ಕೇಳ್ಕೊಂತೀವಿ.
ಅದಕ್ಕೆ ಇವತ್ತು ಇಲ್ಲಿ ಏನು ಮಾಡ್ತಾ ಇದ್ರು ಮತ್ತೆ ಇಲ್ಲಿ ನಾವು ಅದಕ್ಕೆ ಅದರ ಮತ್ತೆ ಆಟೋನಮಸ್ ಕಾಲೇಜಲ್ಲಿ ಅದು ಸಿ ಪಿ ಎಸ್ನ 4 ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಕ್ಲಿಯರ್ ಮಾಡ್ಬೋದಾಗಿದೆ. ಅದು ವಿ ಡಿ ಯು ಕಾಲೇಜಸ್ಸಲ್ಲಿ ಅದನ್ನ ಕ್ಲಿಯರ್ ಮಾಡಿ ನೆಕ್ಸ್ಟ್ ಇಯರ್ಗೆ ಎಂಟ್ರಿ ತಗೋಬೇಕಾಗಿದೆ. ಮತ್ತು ಅದಕ್ಕೋಸ್ಕರವೇ ಇವತ್ತು ನಾವು ಬಂದು ಡಿ ಸಿ ಆಫೀಸಿಗೆ ಬಂದು ಒಂದು ಪತ್ರ ಕೊಟ್ಟು ಮನವಿ ಮಾಡಿದ್ದೀವಿ. ಆದಷ್ಟು ಬೇಗ ಸಮಸ್ಯೆನ ಪರಿಗಣಿಸಿ ರಾಜ್ಯ ಸರ್ಕಾರ ಕಡೆಯಿಂದ ಪರಿಗಣಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಬೇಕಾಗಿ ವಿನಂತಿ. ನಿಮ್ಮ ಹೆಸರು ಸರ್? ಆದಷ್ಟು. ಚಿಂತಾಮಣಿಯಲ್ಲಿ ರೈತನಿಂದ ಲಂಚ ಸ್ವೀಕರಿಸುತ್ತಿದ್ದ ಅಧಿಕಾರಿಯನ್ನ ಎಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ನಾವು ಕಂಡಂತೆ ರೈತರ ಆತ್ಮಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕಾರಣ ಕೆಲ ಲಂಚ ಅಧಿಕಾರಿಗಳು ರೈತರ ಮೇಲೆ ಮಾಡುವ ದೂರುಗಳಿಂದ ತನ್ನ ನಂಬಿದ ಬೆಳೆಯನ್ನ ತನ್ನ ಜೀವನ ಮಾಡಿಕೊಂಡು ರೈತನ ಬಳಿ ಲಂಚ ಕೇಳಿದರೆ ಅವನು ಎಲ್ಲಿಂದ ತಂದುಕೊಡಬಲ್ಲ, ಅಂತಹದೊಂದು ದೃಶ್ಯ ವಾಣಿನಗರಿ ಚಿಂತಾಮಣಿಯಲ್ಲಿ ನಡೆದಿದೆ. ಹೌದು, ವಾಣಿನಗರಿ ಚಿಂತಾಮಣಿಯಲ್ಲಿ ರೈತರೊಬ್ಬರಿಂದ 10,000 ರೂಪಾಯಿ ಲಂಚ ಸ್ವೀಕರಿಸುವ ವೇಳೆ ಸರ್ವೆಯರೊಬ್ಬರು ಎಸಿಬಿ ಅಧಿಕಾರಿಗಳು ನಡೆಸಿದ ಕಾರ್ಯಾಚರಣೆ ವೇಳೆ ಬಲಗಿದ್ದಾರೆ. ಎಸಿಬಿ ಬಲಗಿದ್ದ ಸರ್ವೆಯರನ್ನ ಶ್ರೀಧರಾಚಾರಿ ಎಂದು ಗುರುತಿಸಲಾಗಿದೆ. ಚಿಂತಾಮಣಿ ನಗರದ ತಾಲೂಕು ಕಚೇರಿಯಲ್ಲಿ ಗುರುವಾರ ಜಮೀನು ಸರ್ವೆ ಮಾಡಿಕೊಡಲು 60,000 ಲಂಚಕ್ಕೆ ಬೇಡಿಕೆ ಇದ್ದಿದ್ದು ಇಂದು ಮಧ್ಯಾಹ್ನ ರೈತ ಸುಬ್ಬಾರೆಡ್ಡಿ ಎಂಬುವವರಿಂದ 10,000 ರೂಪಾಯಿ ಲಂಚದ ಹಣ ಸ್ವೀಕರಿಸುವ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಎಸಿಬಿ ಡಿವೈಎಸ್ಪಿ ಪಿ ವೆಂಕಟೇಶ ನಾಯ್ಡು ನೇತೃತ್ವದಲ್ಲಿ ದಾಳಿ ನಡೆಸಿ ಆರೋಪಿಯನ್ನ ಹಣದ ಸಮೇತ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ತಿಪಟೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ತಿಪಟೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರಸಭಾ ವೃತ್ತದಲ್ಲಿ ಧರಣಿ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅತಿವೃಷ್ಟಿಯಿಂದಾಗಿ ಸಾವಿರಾರು ಕುಟುಂಬಗಳು ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದು ಕೇಂದ್ರ ಸರ್ಕಾರ ರಾಜ್ಯದ ಜನರಿಗೆ ಸ್ಪಂದಿಸದೆ ನಿರ್ಲಕ್ಷಿಸಿದೆ. ರಾಜ್ಯ ಸರ್ಕಾರ ನೆರೆ ಸಂತ್ರಸ್ತರಿಗೆ ಮೂಲಸೌಕರ್ಯ ಒದಗಿಸದೆ ಭರವಸೆಯ ನಾಟಕವಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಡೇನೂರು ಕಾಂತರಾಜು ಕೇಂದ್ರ ಸರ್ಕಾರ ಪ್ರವಾಹಕ್ಕೆ ತುತ್ತಾಗಿರುವ ರಾಜ್ಯದ ಜನರಿಗೆ ಸ್ಪಂದಿಸದೆ ಹಣಕಾಸಿನ ನೆರವು ನೀಡದೆ ನಿರ್ಲಕ್ಷ್ಯ ವಹಿಸಿದೆ. ಕೂಡಲೇ ರಾಜ್ಯದ ಜನರ ಸಂಕಷ್ಟಕ್ಕೆ ನೆರವು ನೀಡಬೇಕೆಂದು ಒತ್ತಾಯಿಸಿದ ಅವರು ಕೇಂದ್ರ ಸರ್ಕಾರದ ತಪ್ಪು ಆರ್ಥಿಕ ನೀತಿಯಿಂದಾಗಿ ಆರ್ಥಿಕ ಹಿಂಜರಿತ ಉಂಟಾಗಿದ್ದು ಲಕ್ಷಾಂತರ ಜನ ಉದ್ಯೋಗ ಕಳೆದುಕೊಂಡಿದ್ದಾರೆ. ಕೈಗಾರಿಕೆಗಳು ಹಾಗೂ ಮಧ್ಯಮ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಮುಚ್ಚುವ ಹಾದಿಯಲ್ಲಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಜನರ ಭಾವನಾತ್ಮಕ ವಿಚಾರಗಳನ್ನು ಪ್ರಚೋದಿಸುತ್ತಾ ಆಡಳಿತ ನಡೆಸುತ್ತಿದ್ದಾರೆ. ಜನರ ಸಂಕಷ್ಟಗಳಿಗೆ ನೆರವಾಗದೆ ನಿರ್ಲಕ್ಷಿಸಿರುವುದು ಖಂಡನೀಯ ಎಂದು ತಿಳಿಸಿದರು. ಹೆಲಿಕಾಪ್ಟರ್ ನೋಡಿ ಬಡವರನ್ನ, ಹೆಲಿಕಾಪ್ಟರ್ ನೋಡಿ ಬಡವರನ್ನ, ಇವರು ಕಂಡಂತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಇವತ್ತು ಬಿಜೆಪಿ ಸರ್ಕಾರ ವೈಫಲ್ಯದಿಂದ ಕೂಡಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವೈಫಲ್ಯದಿಂದ ಇರತಕ್ಕಂಥದ್ದು, ಅದೇ ರೀತಿ ಏನು ಬಡವರಂತಕ್ಕಂಥದ್ದು ಪರಿಗಣಿಸದೆ ಯಾವುದೇ ಕಾರ್ಮಿಕ ಆಗಿರ್ಬೋದು, ದಲಿತ ಆಗಿರ್ಬೋದು, ಅಲ್ಲಿರ್ತಕ್ಕಂಥವರು ಜಮೀನು ಮನೆ ಮಠಗಳನ್ನ ಕಳ್ಕೊಂಡು ಇವತ್ತು ಎಲ್ಲ ಒಂದೇ ರೀತಿ ಒಂದೇ ಸಮನಾಗಿರ್ತಕ್ಕಂಥವರನ್ನ ದೊಡ್ಡ ವಿದ್ಯಾಭ್ಯಾಸದಿಂದ ನಾನು ಅವರಿಗೆ ಸೂರಂತಕ್ಕಂಥದ್ದಿಲ್ಲ, ಯಾವುದೇ ರೀತಿ ಅಂತ ಒಂದ ವಂಚಿತರಾಗಿರ್ತಕ್ಕಂಥವ್ರನ್ನ ಅವರು ಮಾಡ್ತಾ ಇಲ್ಲ. ಇವತ್ತು ನೆರೆ ಸಂತ್ರಸ್ತರನ್ನ ಹೀಗೆ ನೋಡ್ತಿರ್ತಕ್ಕಂಥ ಬಿಡುಗಾಸನ್ನು ಸ್ವೀಕರಣೆ ಮಾಡ್ತಾ ಇದ್ದಂಥ 10,000 ಒಂದು ಕುಟುಂಬಕ್ಕೆ 1,000 ಕೊಟ್ಟಿರ್ತಕ್ಕಂಥದ್ದನ್ನ ಮಾತಾಡಿ ಇವತ್ತು ಅದರಲ್ಲಿ ಯಾವುದೇ ಬ್ಯಾಂಕ್ಗಳಲ್ಲಿ ಹಣ ಇರ್ತಕ್ಕಂಥದ್ದು ಸುಳ್ಳು ಭರವಸೆ ನೀಡಿ ಬರೀ ಚೆಕ್ ಕೊಟ್ಟಿರ್ತಕ್ಕಂಥದ್ದನ್ನ ಇವತ್ತು ರಾಜ್ಯದಲ್ಲಿ ಕಂಡಿರತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಾನ್ಯ ಈ ಗೆಸ್ಟ್ಗಳಾಗಿರ್ಬೋದು, ರಾಜ್ಯದಾಗಿರ್ತಕ್ಕಂಥದ್ದು ಇರ್ಬೋದು, ಯಾವುದೇ ರೀತಿ ಅನಾಲೋಚನೆ ಮಾಡದೆ ಮೋಸ ಮಾಡಿ, ಜನರು ಮೋಸ ಮಾಡಿ ಸುಳ್ಳೇಳದೆ ಒಂದು ಉದ್ಯೋಗ ಆಗಿದೆ ಅವರು. ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದ ಎಪಿಎಂಸಿ ಉಪಾಧ್ಯಕ್ಷ ಬಜಗೂರು ಮಂಜುನಾಥ್ ಮಾತನಾಡಿ, ರಾಜ್ಯ ಸರ್ಕಾರ ನೆರೆ ಸಂತ್ರಸ್ತರಿಗೆ ಕೂಡಲೇ ಮೂಲಭೂತ ಸೌಕರ್ಯ ಒದಗಿಸಬೇಕು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯದ ಜನರಿಗೆ ನೀಡಿದ ಭರವಸೆಯಂತೆ ರೈತರ ಸಾಲಮನ್ನಾ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ವೃತ್ತದಲ್ಲೇ ಮಾಡ್ತಾ ಇದ್ದೀವಿ ಬಂಧುಗಳೇ, ನಿಮಗೆಲ್ಲ ಗೊತ್ತಿರಬೇಕು ನರೇಂದ್ರ ಮೋದಿಯವರು ಸರ್ಕಾರ ಏನ್ ಮಾಡಿದೆ ಅಂತ, ಏನ್ ಮಾಡುತ್ತೆ ಅಂತ. ಇಲ್ಲಿಯವರೆಗೆ ಸಾಮಾನ್ಯವಾದ ಜನ ಎಲ್ಲ ಮೋದಿ 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 ಅಂತ ಕೂತಿದ್ರು. ಈಗ ಸಾಮಾನ್ಯವಾಗಿ ಒಂದು 20 ದಿನದಿಂದ ಇತ್ತೀಚೆಗೆ ಗೊತ್ತಾಗಿದೆ ಈ ಸರ್ಕಾರದ ಯೋಗ್ಯತೆ ಏನು ಅಂತ.
ಬಡಾವಣೆಯಲ್ಲಿ ಸಂಚಾರಿ ನಿಯಮ ಮೀರಿ ಸಂಚರಿಸುತ್ತಿದ್ದ ವಾಹನಗಳನ್ನು ಸಾರಿಗೆ ಅಧಿಕಾರಿಗಳು ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ಹೆಚ್ಚಿದ ಖಾಸಗಿ ಬಸ್ಸುಗಳ ಗೂಡ್ಸ್ ಗಾಡಿಗಳ ಅಟ್ಟಹಾಸವನ್ನು ನಿಯಂತ್ರಿಸಲು ಕಾರ್ಯಾಚರಣೆಗೆ ಇಳಿದ ಸಾರಿಗೆ ಅಧಿಕಾರಿಗಳು ಪರವಾನಗಿ ಹಾಗೂ ನಿಯಮ ಮೀರಿ ಸಂಚರಿಸುತ್ತಿದ್ದ ಗೂಡ್ಸ್ ಗಾಡಿ ಸಾರಿಗೆ ಇನ್ನೊಂದನ್ನು ಸೀಸ್ ಮಾಡಿದ ಘಟನೆ ನಡೆಯಿತು. ಬೆಂಗಳೂರಿನಿಂದ ಚಿಂತಾಮಣಿ ಮುರುಗಮಲ್ಲ ಆಂಧ್ರಪ್ರದೇಶದ ಕಡೆಗೆ ಗೂಡ್ಸ್ ಗಾಡಿ ಲಾರಿ ಇನ್ನು ಇತರೆ ವಾಹನಗಳು ತೆರಳುವ ಸಮಯದಲ್ಲಿ ಚಿಂತಾಮಣಿ ಹೊರವಲಯದ ಚಿನ್ನಸುಂದರ ಬೈಪಾಸ್ ರಸ್ತೆಯಲ್ಲಿ ನಿಯಮ ಉಲ್ಲಂಘಿಸಿ ಸಂಚರಿಸುತ್ತಿದ್ದರಿಂದ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಗೂಡ್ಸ್ ಗಾಡಿಗಳನ್ನು ಸೀಸ್ ಮಾಡಿ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಇನ್ನು ಹೆಚ್ಚಾಗಿ ಚಿಂತಾಮಣಿಯಲ್ಲಿ ತೆರಿಗೆ ಮತ್ತು ಇನ್ನಿತರ ನಿಯಮ ಉಲ್ಲಂಘನೆ ಮಾಡಿದ ವಾಹನಗಳನ್ನು ಮೇಲಧಿಕಾರಿಗಳಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಇಂದು ಸಾರಿಗೆ ಇಲಾಖೆ ಅಧಿಕಾರಿ ಗೋಪಿಕೃಷ್ಣ ಕೆಎನ್ ರವರು ವಾಹನಗಳನ್ನು ಕಾರ್ಯಾಚರಣೆ ನಡೆಸಿ ಗೂಡ್ಸ್ ಗಾಡಿಗಳನ್ನು ಸೀಸ್ ಮಾಡಲಾಗಿದೆ ಎಂದು ತಿಳಿಸಿದರು. ಎಲ್ಲ ವಾಹನಗಳನ್ನ ತಪಾಸಣೆ ಮಾಡ್ತಾ ಇದ್ದೀವಿ. ಯಾವ ಗಾಡಿಗೆ ಇನ್ಶೂರೆನ್ಸ್ ಎಮಿಷನ್ ಇಲ್ಲ, ಆಮೇಲೆ ಡಿಎಲ್ ಇಲ್ಲ, ಎಲ್ಲ ಗಾಡಿಗಳನ್ನು ಚೆಕ್ ಮಾಡಬೇಕು. ಕೇಸ್ ಬರುತ್ತೆ, ಎಷ್ಟು ಹಾಕಿದೆ? ಆಲ್ರೆಡಿ 4 ಕೇಸ್ ಬರೆದಿದೆ. ಗಾಡಿ ಒಳಗಡೆ ಸೀಸ್ ಮಾಡಿದ್ದೀವಿ ಸರ್. ನಡೀತಾ ಇದೆ ಕಾರ್ಯಾಚರಣೆ, ನಡೀತಾ ಇದೆ. ಹೊಸ ಕಾನೂನು ಬಂದ್ಮೇಲಿಂದ ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಪಾಲನೆ ಮಾಡ್ತಾರೆ. ಈಗಾಗಲೇ ಕೇಂದ್ರ ಸರ್ಕಾರ ನಿಯಮ ಉಲ್ಲಂಘನೆ ಮಾಡಿದ ವಾಹನ ಭಾರಿ ದಂಡ ವಿಧಿಸಿದ್ದು, ಇನ್ನು ಕಟ್ಟುನಿಟ್ಟಿನ ನಾವು ಇನ್ನೂ ಹೆಚ್ಚು ವಾಹನಗಳನ್ನು ತಪಾಸಣೆ ಮಾಡಿ ನಿಯಮ ಉಲ್ಲಂಘಿಸಿದ ವಾಹನಗಳಿಗೆ ದಂಡ ವಿಧಿಸಲಾಗುವುದು ಎಂದು ತಿಳಿಸಿದರು. ತುಮಕೂರಿನಲ್ಲಿ ಗುರುಕುಲ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ವತಿಯಿಂದ ಇದೇ ತಿಂಗಳ 15ರಂದು ದಶಮಾನೋತ್ಸವವನ್ನು ಆಚರಿಸಲಾಗುತ್ತದೆ. ತುಮಕೂರಿನಲ್ಲಿ ಗುರುಕುಲ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ವತಿಯಿಂದ ಇದೇ ತಿಂಗಳ 15ರಂದು ದಶಮಾನೋತ್ಸವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವೀರಶೈವ ಗುರುಕುಲ ವಿದ್ಯಾರ್ಥಿ ನಿಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜಿಸಿ ಮಾಧುಸ್ವಾಮಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸುವರೆಂದು ಸಂಘದ ಅಧ್ಯಕ್ಷ ಜೆ ಮಲ್ಲಿಕಾರ್ಜುನಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಂಸದ ಜಿಎಸ್ ಬಸವರಾಜು, ಶಾಸಕ ಜ್ಯೋತಿ ಗಣೇಶ್, ಬಿ ಗಂಗಾಧರಯ್ಯ, ಜಿಎನ್ ಬಸವರಾಜಪ್ಪ ಮತ್ತಿತರರು ಆಗಮಿಸುವವರೆಂದು ಮಲ್ಲಿಕಾರ್ಜುನಯ್ಯ ಹೇಳಿದರು. ಗುರುಕುಲ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ತುಮಕೂರು, ಇದರ ದಶಮಾನೋತ್ಸವ ಕಾರ್ಯಕ್ರಮವನ್ನು 15/9/2019 ಭಾನುವಾರ ಸಂಜೆ 4:30 ಶ್ರೀ ವೀರಶೈವ ಗುರುಕುಲ ವಿದ್ಯಾರ್ಥಿ ನಿಲಯದಲ್ಲಿ ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠಾಧ್ಯಕ್ಷರು, ದಶಮಾನೋತ್ಸವದ ಕಾರ್ಯಕ್ರಮ ಉದ್ಘಾಟನೆಯನ್ನು ಸನ್ಮಾನ್ಯ ಜಿ ಸಿ ಮಾಧುಸ್ವಾಮಿಯವರು, ಕಾನೂನು ಮತ್ತು ಸಂಸದೀಯ ಸಚಿವರು, ಅಧ್ಯಕ್ಷತೆಯ ಸನ್ಮಾನ್ಯ ಜಿ ಮಲ್ಲಿಕಾರ್ಜುನಯ್ಯರು, ಅಧ್ಯಕ್ಷರು ಗುರುಕುಲ ಸೊಸೈಟಿ, ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಜಿ ಎಸ್ ಬಸವರಾಜ್ ಅವರು, ಲೋಕಸಭಾ ಸದಸ್ಯರು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸನ್ಮಾನ್ಯ ಜಿ ವಿ ಜ್ಯೋತಿ ಗಣೇಶರು ಶಾಸಕರು, ಅತಿಥಿಗಳಾಗಿ ಬಿ ಗಂಗಾಧರಯ್ಯರು ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸೊಸೈಟಿ ಮತ್ತು ಜಿಎನ್ ಬಸವರಾಜಪ್ಪರು ಅಧ್ಯಕ್ಷರು, ಗುರುಕುಲ ಹಾಸ್ಟೆಲ್. ಈ ಒಂದು ಸೊಸೈಟಿ ಪ್ರಾರಂಭವಾಗಿ ಇಲ್ಲಿ 10 ವರ್ಷ ತುಂಬಿ 11ನೇ ವರ್ಷ ಆಗಿದೆ. ಅದರ ಪ್ರಯುಕ್ತ ದಶಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಒಂದು ಸೊಸೈಟಿ ಹುಟ್ಟಿದಾಗಲಿಂದಲೇ ಲಾಭದಾಯಕವಾಗಿ ಮಾಡ್ತಾ ಇದ್ವಿ. ಅಂದರೆ ನಾವು ಲಾಭಾಂಶನ ಏನು ಬಡ್ಡಿ ಜಾಸ್ತಿ ಆಗ್ತಾ ಇಲ್ಲ, ಕಡಿಮೆ ಆಗ್ಕೊಂಡು ಲಾಭಾಂಶ ಜಾಸ್ತಿ ಮಾಡದಲ್ಲೇ ಇದ್ವಿ. ನಮ್ಮ ಸಹಕಾರಿ ಸಂಘವು 2008-2009 ಆರಂಭವಾಗಿದ್ದು 2133 ಸದಸ್ಯರಿದ್ದಾರೆ. ಗುರುಕುಲ ಮಾರ್ಕೆಟಿಂಗ್ ಆರಂಭಿಸಿದ್ದು ಪ್ರತಿನಿತ್ಯ 80 ಲಕ್ಷದಷ್ಟು ವಹಿವಾಟು ನಡೆಯುತ್ತಿದ್ದು ಕಳೆದ 9 ವರ್ಷಗಳಿಂದ ಲಾಭ ಗಳಿಸುತ್ತಾ ಬಂದಿದೆ ಎಂದು ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉಪಾಧ್ಯಕ್ಷ ರಾಜಶೇಖರ್, ನಿರ್ದೇಶಕರುಗಳಾದ ಜಗದೀಶ್, ಎಚ್ ಸಿ ಜಗದೀಶ್, ರುದ್ರಶೆಟ್ಟಿ, ಸಿದ್ದೇಶ್, ಬಸವರಾಜು, ಉಮಾಪತಿ, ಗಂಗಾಧರ್ ಮತ್ತಿತರರು ಪಾಲ್ಗೊಂಡಿದ್ದರು. ಭಾರತದ ಸಂವಿಧಾನದಲ್ಲಿ ಮಗುವಿನ ಭ್ರೂಣಾವಸ್ಥೆಯಿಂದ ಹಿಡಿದು ದೇಶದ ಪ್ರಜೆಯಾಗುವವರೆಗೂ ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಸಾಕಷ್ಟು ಮಟ್ಟದಲ್ಲಿ ಕಲ್ಪಿಸಲಾಗಿದೆ. ನಮ್ಮ ದೇಶದಲ್ಲಿ ನೀಡಿರುವ ಸ್ವಾತಂತ್ರ್ಯ ಬಹುಶಃ ಜಗತ್ತಿನ ಯಾವುದೇ ದೇಶದಲ್ಲೂ ಕಲ್ಪಿಸಿಲ್ಲ ಎಂದು ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ವೈ ಎಸ್ ಸಿದ್ದೇಗೌಡ ತಿಳಿಸಿದರು.
ಭಾರತದ ಸಂವಿಧಾನದಲ್ಲಿ ಮಕ್ಕಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ನೀಡಲಾಗಿದೆ. ಮಗು ಭ್ರೂಣಾವಸ್ಥೆಯಲ್ಲಿರುವುದರಿಂದ ಹಿಡಿದು ದೇಶದ ಪ್ರಜೆಯಾಗುವವರೆಗೂ ಮಕ್ಕಳಿಗೆ ಸಾಕಷ್ಟು ಸ್ವಾತಂತ್ರ್ಯ ಕಲ್ಪಿಸಲಾಗಿದೆ. ನಮ್ಮ ದೇಶದಲ್ಲಿ ಮಕ್ಕಳಿಗೆ ಕಲ್ಪಿಸಿರುವಷ್ಟು ಸ್ವಾತಂತ್ರ್ಯ ಬಹುಶಃ ಜಗತ್ತಿನ ಯಾವುದೇ ದೇಶದಲ್ಲೂ ಕಲ್ಪಿಸಿಲ್ಲ ಎಂದು ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ತಿಳಿಸಿದರು. ಕುಣಿಕಲ್ ತಾಲೂಕಿನ ಕೊತ್ತಗೆರೆ ಹೋಬಳಿ ವಾಣಗೆರೆ ಗ್ರಾಮದಲ್ಲಿ ಸಂತ ಗ್ರಗೋರಿಯಸ್ ದಯಾವನದಲ್ಲಿ ದಯಾಕಿರಣ ಮತ್ತು ದತ್ತು ಕೇಂದ್ರದಲ್ಲಿ ಮಮತೆಯ ತೊಟ್ಟಿಲು ಓಣಂ ಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ದೇಶದ ಸಂವಿಧಾನ ಎಲ್ಲರಿಗೂ ಸೂಕ್ತ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದೆ, ಆದರೆ ಮಕ್ಕಳಿಗೆ ಹೆಚ್ಚಾದ ಸ್ವಾತಂತ್ರ್ಯ ಕಲ್ಪಿಸಲಾಗಿದೆ. ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರದಲ್ಲಿ ಅವಿವಾಹಿತರಿಗೆ ತಾಯಂದಿರಿಗೆ ಮನ್ನಣೆ ಗೌರವಾಧಾರಗಳು ದೊರಕಿದ ಕಾರಣ ಕೆಲವೊಂದು ಸಾಮಾಜಿಕ ತೊಂದರೆಗಳು ಎದುರಾಗುತ್ತಿವೆ. ನಾಗರಿಕ ಸಮಾಜದ ಅಭಿವೃದ್ಧಿಯಾದಂತೆಲ್ಲ ಸಮಸ್ಯೆಗಳು ಹೆಚ್ಚುತ್ತಲೇ ಇರುತ್ತವೆ. ಆದರೆ ಅಂತಹ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿ ಪರಿಹಾರ ಕಂಡುಕೊಂಡು ಅವನ್ನ ಸಮರ್ಥವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಈ ದೇಶದ ಪ್ರಜೆಗಳು ನಾಗರಿಕ ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ಕೊಡುಗೆ ನೀಡುವುದು ಹಾಗೂ ಒಳ್ಳೆಯ ರೂಪ ನೀಡುವ ದಿಸೆಯಲ್ಲಿ ಜವಾಬ್ದಾರಿಯಿಂದ ಪಾಲ್ಗೊಂಡು ಉತ್ತಮ ಸಮಾಜ ನಿರ್ಮಾಣದ ಕೆಲಸದಲ್ಲಿ ತೊಡಗಿಕೊಳ್ಳಬೇಕು ಎಂದರು. ಭಾರತದ ನಮ್ಮ ಸಂವಿಧಾನದಲ್ಲಿ ಮಕ್ಕಳಿಗೆ ಕೊಟ್ಟಿರುವಷ್ಟು ಒಂದು ಏನು ಸ್ವತಂತ್ರ ಇನ್ಯಾವ ಒಂದು ವಯೋಮಿತಿಯವರೆಗೂ ಇಲ್ಲ. ಕಾರಣ ಏನು ಅಂತ ಅಂದ್ರೆ, ಇಂದಿನ ಮಕ್ಕಳು ಮುಂದಿನ ಪ್ರಜೆ ಅಂತಲ್ಲ, ಇಂದಿನ ಮಕ್ಕಳು ಇಂದಿನ ಪ್ರಜೆ ಅಂತಾನೆ. ಮೊದಲು ಮಗು ಹುಟ್ಟಿದ ಮೇಲೆ ಅದಕ್ಕೆ ಆರೈಕೆ ಮಾಡ್ತಿದ್ರು, ಈಗ ಕನ್ಸೆಪ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಹೌ ಟು ಡೆವಲಪ್ ದಿ ಅಬಿಲಿಟೀಸ್ ಇನ್ ದಿ ಹೋಮ್ ಅಂತ, ಹೋಮ್ ಟು ಟೂಮ್ ಅಂತ ಕಾರ್ಯಕ್ರಮಗಳು, ಅದು ಅದರ ಮಹತ್ವ ಗೊತ್ತಾದ್ರೆ ಮುಂದೆ ಒಂದು ಸದೃಢ ಒಂದು ಸಮಾಜವನ್ನ ಕಟ್ಟುವಾಗ ಮಕ್ಕಳಾಗಿದ್ದಾಗ ಯಾವ ಅನುಭವ ಬರ್ತವೆ, ಅವು ವಯಸ್ಕರಾದಾಗ ಅವು ಹೊರಹೊಮ್ಮುತ್ತವೆ ಅಂತ. ಹಾಗಾಗಿ ನಾವು ಈ ನಾಗರಿಕ ಸಮಾಜದ ವತಿಯಿಂದ ವಹಿಸಬೇಕಾಗಿದೆ, ಒಂದು ಭಾಗವಹಿಸೋದು, ಒಂದು ಕೊಡುಗೆನ ನೀಡುವಂತದ್ದು, ಮತ್ತು ಅದಕ್ಕೆ ರೂಪವನ್ನು ಕೊಡುವಂತದ್ದು. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ವಾಸಂತಿ ಉಪ್ಪಾರ್ ಮಾತನಾಡಿ, ನವಜಾತ ಶಿಶುಗಳ ಆರೈಕೆ ಸೇರಿದಂತೆ ದತ್ತು ಕೇಂದ್ರ ಈ ಜಿಲ್ಲೆಗೆ ಅಗತ್ಯವಾಗಿದ್ದು ಇದನ್ನ ದಯಾಭವನ ಸಂಸ್ಥೆ ಪ್ರಾರಂಭಿಸಿದ್ದು ಉತ್ತಮವಾಗಿ ಕೆಲಸ ಮಾಡುತ್ತಿವೆ. ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಇಡೀ ರಾಜ್ಯದೆಲ್ಲೆಡೆ ಉತ್ತಮವಾಗಿ ಕೆಲಸ ಮಾಡುವ ಸಂಸ್ಥೆಯಾಗಿ ರೂಪುಗೊಂಡಿದ್ದು ನಿಜಕ್ಕೂ ಸ್ವಾಗತಾರ್ಹ ವಿಷಯವಾಗಿದೆ. ದತ್ತು ಕೇಂದ್ರದ ಆವರಣದಲ್ಲಿ ಮಮತೆಯ ತೊಟ್ಟಿಲನ್ನ ಪ್ರಾರಂಭಿಸಲಾಗಿದೆ. ಯಾವುದೋ ಕಾರಣಕ್ಕೆ ಹೆತ್ತ ಮಗುವನ್ನ ಎಲ್ಲೆಂದರಲ್ಲಿ ಬಿಸಾಡುವ ಬದಲು ಮಮತೆಯ ತೊಟ್ಟಿಲನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು. ಇಲ್ಲಿ ಹಾಕುವ ಮಗುವಿನ ಪೋಷಕರಾಗಲಿ ಹಾಕುವವರ ಯಾವುದೇ ವಿವರವನ್ನ ಯಾರೊಂದಿಗೂ ಬಹಿರಂಗ ಪಡಿಸುವುದಿಲ್ಲ ಎಂದರು. ತೊಟ್ಟಿಲನ್ನ ನಾವು ಇರಿಸ್ತಾ ಇದ್ದೀವಿ, ಇದು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇರಿಸಿದೀವಿ. ಮಕ್ಕಳು ಬೇಡ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಎಸಿಬೇಡಿ, ಈ ತೊಟ್ಟಿಲಿಗೆ ತಂದು ಹಾಕಿ ಅನ್ನೋ ಒಂದು ಸಂದೇಶವನ್ನು ಸಾರುವುದಕ್ಕಾಗಿ. ಯಾರು ಕೂಡ ರಿಮೋಟ್ ಏರಿಯಾದಲ್ಲಿ ಮಗು ಹುಟ್ಟಿದಾಗ ಈ ತೊಟ್ಟಿಲನ್ನ ಹುಡ್ಕೊಂಡು ಬಂದು ಇಲ್ಲಿ ಹಾಕ್ಲಿಕ್ಕಿಲ್ಲ. ಬಟ್ ಅವರನ್ನ ಸೆನ್ಸಿಟೈಸ್ ಮಾಡೋದಿಕ್ಕೆ ಆ ಕೈಗೆ ಯಾರ್ದಾದ್ರೂ ಕೈಗೆ ಅಂಗನವಾಡಿ ಟೀಚರು, ಆಶಾ ವರ್ಕರು ಅಥವಾ ನಮಗೆ ಒಂದು ಫೋನ್ ಮಾಡಿದ್ರೆ ಸಾಕು, ನಾವು ಯಾರಿಗೂ ಪ್ರಚಾರ ಮಾಡಲ್ಲ ಇಂಥವ್ರು ಕೊಟ್ರು ಮಗುನ ಅಂತ. ನಾವು ಮಗುನ ಸೇಫ್ ಆಗಿ ತಗೊಂಡ್ ಬಂದು ಆ ಮಗುನ ಸಾಕಿ ಅದನ್ನ ಅರ್ಹರಿಗೆ ದತ್ತು ಕೊಡೋದಿಕ್ಕೆ ಕ್ರಮವನ್ನ ನಾವು ತಗೊಳ್ತೀವಿ. ಇವತ್ತು ಲಕ್ಷಗಟ್ಟಲೆ ಜನ ಇವತ್ತು ಮಕ್ಕಳು ಬೇಕು ಅಂತ ಹೇಳಿಬಿಟ್ಟು ಒಂದು ಕಡೆಗೆ ಕೇಳ್ತಾ ಇದ್ರೆ ಸಾವಿರಗಟ್ಟಲೆ ಮಕ್ಕಳು ಅಲ್ಲಿ ಇಲ್ಲಿ ಬೇಡ ಅಂತ ಹೇಳಿ. ತುಮಕೂರು ಜಿಲ್ಲಾಸ್ಪತ್ರೆಯ ಸರ್ಜನ್ ಡಾಕ್ಟರ್ ವೀರಭದ್ರಯ್ಯ, ದಯಾಭವನದ ಕಾರ್ಯದರ್ಶಿ ಫಾದರ್ ಜಿನೇಶ್ ಕಿವರ್ಗಿ ಅಧ್ಯಕ್ಷತೆ ವಹಿಸಿದರು. ವ್ಯವಸ್ಥಾಪಕ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಸಾರುವ ಪಾವಗಡದ ಬಾಬಯ್ಯನ ಹಬ್ಬವನ್ನು ಸಡಗರದಿಂದ ಆಚರಿಸಲಾಯಿತು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಸಾರುವ ಪಾವಗಡದ ರೂಪಾ ಗ್ರಾಮದಲ್ಲಿರುವ ಬಾಬಯ್ಯನ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಫಕೀರರು ಮೈಗೆ ಕಪ್ಪು ಬಣ್ಣ ಸವರಿಕೊಂಡು ಗ್ರಾಮದ ಮುಖ್ಯ ಬೀದಿಯಲ್ಲಿ ಕುಣಿದು ಕುಪ್ಪಳಿಸಿದರು. ಬಾಬಯ್ಯನ ಗುಡಿ ಮುಂಭಾಗ ವಾರದ ಹಿಂದೆ ನಿರ್ಮಾಣ ಮಾಡಿದ್ದ ಗುಂಡಿಯಲ್ಲಿ ಕೊಂಡ ಹಾಕಿ ರಾತ್ರಿ ವೇಳೆ ಕೊಂಡ ಹಾಯಲಾಯಿತು. ಅನ್ನದ
ಹಿಂದೂ ದೇವಾಲಯ ಹಾಗೂ ಬಾಬಯ್ಯನ ಗುಡಿಯಲ್ಲಿ ಅಗ್ರಪೂಜೆ ಹಾಗೂ ಹಿಂದೂ ಮುಸ್ಲಿಮರು ಬಾಬಯ್ಯನ ಕತ್ತಿ ಮತ್ತು ಹಸ್ತವನ್ನ ಹಿಡಿದು ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಇದೇ ಗ್ರಾಮದ ಪವನ್ ಮಾತನಾಡಿ, ನಮ್ಮ ತಾತ ಮುತ್ತಾತರವರ ಕಾಲದಿಂದಲೂ ಈ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಯಾವುದೇ ರೋಗ ರುಜಿನಗಳು ಬಾರದಿರಲಿ ಎಂಬ ಉದ್ದೇಶದಿಂದ ಈ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದು ಪ್ರತಿಕ್ರಿಯಿಸಿದರು. ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಧರ್ಮದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಮಾಗಡಿಯ ಕಲ್ಯಾಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಉದ್ಘಾಟನೆ ನೆರವೇರಿತು. ಮಾಗಡಿ ತಾಲೂಕು ಕಲ್ಯಾಗ್ರಾಮದಲ್ಲಿ ಕೆಎಂಎಫ್ ಹಾಗೂ ಒಕ್ಕೂಟದ ಕಟ್ಟಡ ನಿರ್ಮಾಣ ಅನುದಾನದಲ್ಲಿ 6 ಲಕ್ಷ ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ 1 ಲಕ್ಷ ಹಾಗೂ ಸಂಘದ ಉಳಿತಾಯದಲ್ಲಿ ಉಳಿದ ಹಣವನ್ನು ಉಪಯೋಗಿಸುವ ಮೂಲಕ ಒಟ್ಟು 13 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತಗ್ಗಿಕುಪ್ಪೆ ಹಾಲು ಉತ್ಪಾದಕ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಬಾಮೂಲ್ ಅಧ್ಯಕ್ಷ ನರಸಿಂಹಮೂರ್ತಿ ಹಾಗೂ ಮುಖಂಡರುಗಳು ಉದ್ಘಾಟಿಸಿದರು. ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಕೂಟಗಲ್ ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ ಅಶೋಕ್, ಗ್ರಾಮೀಣ ಭಾಗದ ರೈತರಿಗೆ ಸಹಕಾರ ಸಂಘ ಹಾಗೂ ಹಾಲು ಉತ್ಪಾದಕರ ಸಂಘ ಇವೆರಡೂ ಸಹ ರೈತರನ್ನು ಆರ್ಥಿಕವಾಗಿ ಸದೃಢಗೊಳಿಸುತ್ತವೆ. ಈ ನಿಟ್ಟಿನಲ್ಲಿ ಇಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಯೋಗೀಶ್ ನೇತೃತ್ವದಲ್ಲಿ ಇಂದು 13 ಲಕ್ಷದ ನೂತನ ಕಟ್ಟಡ ಉದ್ಘಾಟನೆಗೊಂಡಿರುವುದು ಸಂತಸದ ವಿಷಯ ಎಂದರು. ರೈತನಿಗೆ ಏನಾದರೂ ಆರ್ಥಿಕ ಸಂಪನ್ಮೂಲ ಏನಾದರೂ ಇದ್ರೆ ಅದು ಹಾಲು ಒಕ್ಕೂಟ ಮತ್ತು ವಿಎಸ್ಎಸ್ಎನ್ ಸಹಕಾರ ಸಂಘಗಳ ವತಿಯಿಂದ ಆ ನಿಟ್ಟಿನಲ್ಲಿ ಕಲ್ಯಾದಲ್ಲಿ ಅಧ್ಯಕ್ಷರಾದಂಥ ಯೋಗೀಶ್ರವರು ಮತ್ತು ಅವರ ಸಹೋದ್ಯೋಗಿಗಳು ಆಡಳಿತ ಮಂಡಳಿ ಏನಿದೆ ಅವರೆಲ್ಲರ ಪರಿಶ್ರಮದಿಂದ ಇಂಥ ಉತ್ತಮವಾದಂಥ ಒಂದು ಕಟ್ಟಡ ಅದು 13 ಲಕ್ಷ ರೂಪಾಯಿ ಕಳಿಸಿದ್ದಾರೆ. ಈ ಎಸ್ ಆರ್ ರೇಟು ಅದು ಇದು ಅಂತ ಹೋಗಿದ್ರೆ ಇದೇ ಕಟ್ಟಡ 20 ಲಕ್ಷ ಬೇಕಾದ್ರೆ ತೋರಿಸ್ಬೋದಾಗಿತ್ತೇನೋ. ಒಂದು ಮನೆಯಲ್ಲಿ ಒಂದು ತಂಗಿ ಅಕ್ಕ ತಂಗಿ ಮದುವೆ ಮಾಡ್ದಂಗೋ ಅಥವಾ ಒಂದು ಮಗಳದೋ ಮದುವೆ ಮಾಡಿದಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಕಟ್ಟಡವನ್ನು ಸ್ವಂತ ಕಟ್ಟಡ ಅನ್ನೋ ರೀತಿ ಕಟ್ಟಿ ಸ್ವಂತ ಕಟ್ಟಡನೇ ಸ್ವಂತ ಅನ್ನೋ ರೀತಿ ಅಲ್ಲ ಸ್ವಂತ ಕಟ್ಟಡನೇ ಅದು ನನ್ನ ವೈಯಕ್ತಿಕ ಅನ್ನೋ ರೀತಿ ತಗೊಂಡು ಕಟ್ಟಿರ್ತಕ್ಕಂಥ ಆಡಳಿತ ಮಂಡಳಿ ನಿಜವಾಗ್ಲೂ ಅಭಿನಂದನೆಗೆ ಅರ್ಹರು. ಇಂಥ 100+ ಸಂಘಗಳು ತಾಲೂಕಿನಲ್ಲಿ ಸ್ವಂತ ಕಟ್ಟಡವನ್ನು ಹೊಂದಿ ಗ್ರಾಮೀಣ ರೈತರ ಆರ್ಥಿಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ. ಇನ್ನು ಕಲ್ಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಯೋಗೀಶ್ ಮಾತನಾಡಿ, ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘವು ಸುಮಾರು 25 ವರ್ಷಗಳ ಹಿಂದೆಯೇ ಅಸ್ತಿತ್ವಕ್ಕೆ ಬಂದಿದ್ದು ಸಂಘಕ್ಕೆ ಸ್ವಂತ ಸ್ಥಳಾವಕಾಶವಿಲ್ಲದೆ ಹಾಗೂ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದ ಕಾರಣ ಕಟ್ಟಡ ನಿರ್ಮಾಣ ಸಾಧ್ಯವಾಗಿರಲಿಲ್ಲ. ಅನುಕೂಲ ಮಾಡಿಕೊಟ್ರು, ಎಲ್ಲರೂ ಸಹಕಾರ ಕೊಟ್ಟರು. ಹೆಚ್ಚಿನ 25 ಸಂಘ ಬಿಲ್ಡಿಂಗ್ ಇಲ್ಲಿವರೆಗೂ ಕಟ್ಟಕ್ಕಾಗಿರಲಿಲ್ಲ. ನಾನು ಇದೊಂದು 5 ವರ್ಷ ಆಯಿತು. ಇನ್ನೊಂದು ಚಾಲೆಂಜ್ ಆಗಿ ತಗೊಂಡೆ ಕಟ್ಟಲೇ. ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಕಟ್ಬಿಡ್ತಾನೋ ಪಾಯ ಹಾಕ್ತಿ, ಕಲ್ಲು ಹಾಕೋನು ಅಷ್ಟೇನೆಲ್ಲ ಉರುಳೈತಿರ್ತಾರೆ. ಬಾಡೆ ಕಟ್ಟಡ ಮಾಡಿದೆ, ಕಿಟಕಿಗಳೆಲ್ಲ ಕಚ್ಕೊಂಡು ಬೀಳ್ತಿರ್ತವೆ. ಇನ್ನು ಅಷ್ಟೇ ಇದು ನಾನು ಅಂತವಾಗಿ ಮಾಡ್ಕೊಂಡು ಪೂರ್ಣಗೊಳಿಸ್ದೆ. ಇದೊಂದು ಚಾಲೆಂಜ್ ಆಗಿ ತಗೊಂಡು ಕಟ್ಟಡನ ಉದ್ಘಾಟನೆ ಮಾಡೋಕ್ಕೆ ಎಲ್ಲ ಸಹಕಾರ ಕೊಟ್ಟರು. ಧರ್ಮಸ್ಥಳ ಸಂಘ, ಬೆಂಗಳೂರು ಡೈರಿ, ಕೆಎಂಎಫ್ ಸಹಕಾರ ಸಂಘ ಮತ್ತೆ ನಮ್ಮ ಬಾಲಣ್ಣವರು ಹೆಚ್ಚಿನ ಅನುದಾನ ಕೊಟ್ಟರು. ಬಾಲಣ್ಣವ್ರದ್ದು ಹೆಚ್ಚಿನ ಜಾಸ್ತಿ ನಂಬಿಕೆ ಪ್ರೋತ್ಸಾಹ ಕೊಟ್ಟರು. ಬಿಲ್ಡಿಂಗ್ ಕಟ್ಟಕ್ಕೆ ನಮ್ದು ಗ್ರಾಮ ಪಂಚಾಯತಿ ಇದೇನು ಕೊಟ್ಟಿದ್ದಾರೆ ಖಾಲಿ ಜಾಗ. ಗ್ರಾಮ ಪಂಚಾಯತಿಯಿಂದ ನಮ್ಮ ಕಲ್ಯ ಜಯಶಂಕರ್ ಅವರು ನಮಗೆ ಜಾಸ್ತಿ ಜಾಗ ಮಾಡ್ಕೊಡಕ್ ಜಾಸ್ತಿ ಅವರು ಶ್ರಮವಹಿಸಿ. ಕಳೆದ 5 ವರ್ಷಗಳಿಂದ ಅಧ್ಯಕ್ಷನಾದ ಮೇಲೆ ಹಲವಾರು ಸವಾಲುಗಳನ್ನು ಎದುರಿಸಿ ಸಂಘಕ್ಕೆ ಉತ್ತಮ ಲಾಭಾಂಶ ಲಭಿಸಿರುವುದು ಹಾಗೂ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ನೂತನ ಕಟ್ಟಡ ನಿರ್ಮಿಸಿ ಸಹಕಾರ ಸಂಘವನ್ನು ಇನ್ನೂ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುತ್ತೇವೆ ಎಂದು ತಿಳಿಸಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್ ವಾಹಿನಿ.